81.1 ಅಲ್ಲಿ ನಾನು ಪಕ್ಕಾ ಲೋಕಲ್ ಬಾಯ್ ರೌಂಡ್ ರೌಂಡ್ ರಜಸ್ ನಿಮ್ಮ ಜೊತೆಗೆ. ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಊರಿನಲ್ಲಿ ಸಾಕಷ್ಟು ಜನ ಮಕ್ಕಳಿಗೆ ಓದೋಕೆ ಪುಸ್ತಕಗಳೇ ಇರಲ್ಲ. ಅವರಿಗೆ ಟೆಕ್ಸ್ಟ್ ಬುಕ್ ಗಳ ಕೊರತೆ ಇರುತ್ತೆ, ನೋಟ್ ಬುಕ್ ಗಳ ಕೊರತೆ ಇರುತ್ತೆ. ಬಿಕಾಸ್ ಅವರ ಪೇರೆಂಟ್ಸ್ ಗಳಿಗೆ ಅದನ್ನ ಕೊಡಿಸುವಂತ ಶಕ್ತಿ ಇರೋದಿಲ್ಲ. ಸೊ ಆ ತರ ಮಕ್ಕಳಿಗೆ ಬೆಂಗಳೂರಿನ ಒಂದು ಫೌಂಡೇಶನ್ ಕಾಲ್ಡ್ ಆಸ್ ಹೂವಿನ ಹೊಳೆ ಫೌಂಡೇಶನ್ ಅಂತ ಬೇರೆಯವರಿಂದ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದೆ. ಅಂಡ್ ರೈಟ್ ನಾವು ನನ್ನ ಜೊತೆಗೆ ಈ ಫೌಂಡೇಶನ್ ನ ಪ್ರೆಸಿಡೆಂಟ್ ಆಗಿರುವಂತ ನಂದಿ ಅವರಿದ್ದಾರೆ. ನಮಸ್ಕಾರ, ವೆಲ್ಕಮ್ ಶೋಗೆ. ನಮಸ್ಕಾರ ರಜೇಶ್ ಅವರೇ. ಸೊ ಆಕ್ಚುಲಿ ತುಂಬಾ ಒಳ್ಳೆ ನೋಬಲ್ ಕಾಸ್ ಇದು. ಹೌದು, ಮಾಡ್ಬೇಕಾಗಿದೆ, ಇವತ್ತಿನ ಅವಶ್ಯಕತೆ ತುಂಬಾ ಇದೆ, ಅದಕ್ಕಾಗಿ ನಾವು ಮಾಡ್ತಿದ್ದೇವೆ. ಇದು ಸ್ಟಾರ್ಟ್ ಮಾಡಿದ್ದು 2017ರಲ್ಲಿ. ಆಕ್ಚುಲಿ 2017ರಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ನಾವು ನಮ್ಮ ಹತ್ರ ಇರೋ ಬುಕ್ಸ್ ಗಳನ್ನ ಮತ್ತೆ ನಮ್ ಕೈಲಾಗಿರೋ ಬುಕ್ಸ್ ಗಳನ್ನ ಅಷ್ಟೇ ನಾವು ಮಾಡ್ತಾ ಇದ್ವಿ. ಹಾಗೆ ಬರ್ತಾ ಬರ್ತಾ ತುಂಬಾ ಜನ ಅವ್ರ ಹತ್ರ ಇರೋ ಒಂದು ಎರಡು ಬುಕ್ ಗಳನ್ನ ಕೊಡ್ತಾ, ಕೆಲವರು ಒಂದು 100 ನೋಟ್ ಬುಕ್ಸ್ ಗಳನ್ನ ಕೊಡ್ತಾ, ಕೆಲವರು ಒಂದಷ್ಟು ಕತೆ ಬುಕ್ಸ್ ಗಳನ್ನ ಕೊಡಿಸ್ತಾ ಮುಂದುವರಿತಾ ಇದೆ. ಬಟ್ ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಈಗ ಅದಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಅನಿಸ್ತದೆ. ಒಂದು ಕೋವಿಡ್, ಇನ್ನೊಂದು ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ. ಸೊ ಈ ಸಂದರ್ಭ ತುಸ್ಮತ್ ಸೂಕ್ತ ಅಂತ ಇದೆ ನಮ್ಗೆ. ವಾಪಸ್ ಬರ್ತಾ, ಇವರು ಪುಸ್ತಕಗಳನ್ನ ಹೇಗೆ ಕಲೆಕ್ಟ್ ಮಾಡ್ತಾರೆ, ನೀವು ಇದನ್ನ ಡೊನೇಟ್ ಮಾಡೋದಾದ್ರೆ ಎಲ್ಲಿ ಡೊನೇಟ್ ಮಾಡಬಹುದು ತಿಳಿಸ್ಕೊಡ್ತೀನಿ ಸ್ವಲ್ಪ ಹೊತ್ತಿನಲ್ಲೇ. ಕೇಳ್ತಾರೆ ಸಿರಿ ಮಾತು ರೇಡಿಯೋ ಸಿರಿ 91.1 ಅಲ್ಲಿ ರೌಂಡ್ ರೌಂಡ್ ರಜೆ. ಬೆಂಗಳೂರಿನಲ್ಲಿ ಹೂವಿನ ಹೊಳೆ ಫೌಂಡೇಶನ್ ಅಂತ ಇದೆ. ಇವರು ಒಂದು ನೋಬಲ್ ಕೆಲಸವನ್ನ ಮಾಡ್ತಾರೆ, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದುವಂತ ಮಕ್ಕಳಿಗೆ ಪುಸ್ತಕವನ್ನ ತಲುಪಿಸುವಂತ ಪ್ರಯತ್ನ. ಅಂದ್ರೆ ಪಬ್ಲಿಕ್ ಇಂದ ಟೆಕ್ಸ್ಟ್ ಬುಕ್ ಗಳನ್ನ, ನೋಟ್ ಬುಕ್ ಗಳನ್ನ, ಕತೆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಮಕ್ಕಳಿಗೆ ತಲುಪಿಸುವಂತ ಪ್ರಯತ್ನ ಇವ್ರು ಮಾಡ್ತಾರೆ. ಅಂಡ್ ರೈಟ್ ನಾವು ನನ್ನ ಜೊತೆಗೆ ಈ ಫೌಂಡೇಶನ್ ಇಂದ ನಂದಿ ಅವರು ಮಾತಾಡ್ತಾ ಇದ್ರು. ಸೊ ಯಾವ್ಯಾವ ರೀತಿ ಬುಕ್ಸ್ ನಿಮ್ಗೆ ಜನ ಡೊನೇಟ್ ಮಾಡಬೇಕು ಅಂಡ್ ಎಲ್ಲಿ ಡೊನೇಟ್ ಮಾಡಬಹುದು? ಒಂದು, ಜನ ಯಾರು ಬುಕ್ಸ್ ಗಳನ್ನ ಕೊಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅವರು ಮಕ್ಕಳಿಗೆ ಯೂಸ್ ಆಗುವಂತ ನೋಟ್ ಬುಕ್ಸ್ ಗಳನ್ನ ಕೊಡಬಹುದು, ಮತ್ತೆ ಕತೆ ಬುಕ್ಸ್ ಗಳನ್ನ, ಸ್ಟೋರಿ ಬುಕ್ಸ್ ಗಳನ್ನ, ಕನ್ನಡ ಇಂಗ್ಲಿಷ್ ಹಿಂದಿ ಸ್ಟೋರಿ ಬುಕ್ಸ್ ಗಳನ್ನ ಕೊಡಬಹುದು. ಮತ್ತೆ ಈಗ ಉದಾಹರಣೆಗೆ ಕುವೆಂಪು ಅವ್ರ ಪುಸ್ತಕ ಇರುತ್ತೆ ಅವ್ರ ಹತ್ರ, ಅಥವಾ ಇನ್ನೊಂದು ಯಾವ್ದು ಮಕ್ಕಳಿಗೆ ತುಂಬಾ ಇನ್ಸ್ಪೈರ್ ಆಗುವಂತ ಪುಸ್ತಕ ಇರುತ್ತೆ, ಅಥವಾ ದೊಡ್ಡವರು ಓದುವಂತಹ ಪುಸ್ತಕಗಳು ಇರುತ್ತೆ. ಅಂತ ಬುಕ್ಸ್ಗಳು ಅವ್ರು ಆಲ್ರೆಡಿ ಓದಿ ಮುಗಿಸಿರುವಂತ, ಅವರಿಗೆ ಅವು ಅನುಪಯುಕ್ತವಾಗಿರುವಂತಹ ಪುಸ್ತಕಗಳನ್ನ ನಮಗೆ ಅವ್ರು ಕೊಡ್ಬೋದು. ಒಂದು ನಮ್ಮ ಆಫೀಸಿಗೆ ತಂದ್ಕೊಡ್ಬೋದು, ಇನ್ನೊಂದು ನಾವು ಬೆಂಗಳೂರಿನಲ್ಲಿ ಏರಿಯಾ ವೈಸ್ ಒಂದು ಕ್ಯಾಂಪೇನ್ ಹೇಳ್ತಾರೆ, ಅಂದ್ರೆ ಇವತ್ತು ಜಯನಗರ, ನಾಳೆ ಮಲ್ಲೇಶ್ವರಂ, ಈ ತರದ ಒಂದು ಕ್ಯಾಂಪೇನ್ ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅಲ್ಲಿಗೆ ತಂದು ಕೊಡ್ಬೋದು. ಜೊತೆಗೆ ಇನ್ನೊಂದೇನಂದ್ರೆ ಅವ್ರು ಕೊಡುವಂತಹ ಎಲ್ಲಾ ಪುಸ್ತಕಗಳನ್ನ ನಾವು ಒಂದು ಲಿಸ್ಟ್ ಆಫ್ ನೋಟ್ ಬುಕ್ ನ ಮಾಡ್ಕೊಂಡು ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ಇದ್ ಮಾಡ್ಕೊಂಡು ಈ ಬುಕ್ಸ್ ಗಳನ್ನ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ತಲುಪಿಸ್ತೀವಿ. ಒಂದು ಕತೆ ಓದುವಂತಹ ಮಕ್ಕಳಿಗೆ ಒಂದು ತಿಂಗಳಿಗೆ 5 ಪುಸ್ತಕಗಳಂತ ಹೇಳಿ ಕೊಡ್ತೇವೆ. ನೋಟ್ ಬುಕ್ಸ್ ಗಳನ್ನ ಯಾವ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತ ಮಕ್ಕಳಿಗೆ ಕೊಡ್ತೇವೆ. ಇದನ್ನ ಈಗಾಗಲೇ 3 ವರ್ಷದಿಂದ ನಾವು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ಮಾಡ್ತಾ ಇದ್ದೇವೆ. ತುಂಬಾ ಜಾಸ್ತಿ ಸಹಕಾರ ಬಂತು ಅಂದ್ರೆ ಇದನ್ನ ಎಲ್ಲಾ ಕಡೆನೂ, ನಮ್ಗೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲೆಲ್ಲ ಕಡೆನೂ ಮಾಡ್ಬೇಕಂತ ಹೇಳಿ ಮೇನ್ ಆಗಿ ನಾವು ಅನ್ಕೊಳ್ತಾ ಇರೋದು ಸರ್ಕಾರಿ ಶಾಲೆಗಳಿಗೆ ತಲುಪಿಸಬೇಕು ಅಂತ. ವೆರಿ ನೈಸ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇರಾ. ಈಗ ಜನ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು? ನನ್ನ ಕಾಂಟ್ಯಾಕ್ಟ್ ನಂಬರ್ 8088081008, ಇದು ನಮ್ಮ ಫೋನ್ ನಂಬರ್. ಫೇಸ್ಬುಕ್ ನಲ್ಲಿ ಹೂವಿನಳೆ ಫೌಂಡೇಶನ್ ಅಂತ ಹೇಳಿ ಹುಡುಕ್ಬೋದು. ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ನಲ್ಲಿ ಸಹ ಟ್ಯಾಗ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಸಿಟಿ ಅವರು ನಮ್ಗೆ ಈ ಒಂದು ಒಳ್ಳೆ ಕಾಸ್ ಗೆ, ನೋಬಲ್ ಕಾಸ್ ಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನನ್ನ ವೈಯಕ್ತಿಕವಾಗಿ ಆಗಿನ ಇಡೀ ನಮ್ಮ ಫೌಂಡೇಶನ್ ಎಲ್ಲ ಮೆಂಬರ್ಸ್ ಪರವಾಗಿ, ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳ ಪರವಾಗಿ ನಾವು ರೇಡಿಯೋ ಸಿಟಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ರೀತಿಯ ನೋಬಲ್ ಕಾಸ್ ಗಳಿಗೆ ರೇಡಿಯೋ ಸಿಟಿಯ ಬೆಂಬಲ ಸದಾ ಇದ್ದೇ ಇರುತ್ತೆ. ರೇಡಿಯೋ ಸಿಟಿ ಚೆಕ್.